ಭಾರತದಲ್ಲಿ ಮದುವೆ ಆಗಿದ್ರೆ ನಿಮಗೆ ಮಂಗಳ ಸೂತ್ರವನ್ನು ಕಟ್ಟಿರ್ತಾರೆ ಮಂಗಳ ಸೂತ್ರ ಅಂದರೆ ಪವಿತ್ರವಾದ ದಾರ ಇದನ್ನ ಸರಿಯಾಗಿ ಮಾಡಿದ್ರೆ ಅದಕ್ಕೊಂದು ಮಹತ್ವ ಇದೆ ಈ ದಾರವನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಮಾಡ್ತಾರೆ ನೀವು ಇದನ್ನ ಮರ್ತಿರಬಹುದು ಆದರೆ ಪ್ರತಿ ವರ್ಷ ಮಂಗಳ ಸೂತ್ರವನ್ನು ನವೀಕರಿಸಬೇಕು ಗೊತ್ತಾ ಈಗ ಯಾರು ಮಾಡ್ತಿಲ್ಲ ಯಾಕೆಂದ್ರೆ ಅದೀಗ ದಪ್ಪ ಚಿನ್ನದ ಸರ ಆಗ್ಬಿಟ್ಟಿದೆ ಅದು ಸಾಮಾನ್ಯವಾಗಿ ಕಚ್ಚಾ ಹತ್ತಿಯ ದಾರ ಅಥವಾ ರೇಷ್ಮೆಯ ದಾರ ಆಗಿರ್ತಿತ್ತು ನಿರ್ದಿಷ್ಟ ರೀತಿಯಲ್ಲಿ ತಯಾರಿಸಿದ್ದು ತಂತ್ರದ ಒಂದು ಸಂಪೂರ್ಣ ವಿಜ್ಞಾನನೇ ಇದೆ ಅದರಲ್ಲಿ ಒಬ್ಬರ ಪ್ರಾಣಶಕ್ತಿಯನ್ನ ಬೇಕಾದ ಹಾಗೆ ಬಳಸೋದಕ್ಕೆ ಹಲವು ವಿಧಾನಗಳಿವೆ ಇದರಲ್ಲಿ ಒಂದು ನಾಡಿಯನ್ನ ನಾಡಿ ಅಂದ್ರೆ ಗೊತ್ತಾ ಇದರ ಬಗ್ಗೆ ಮಾತಾಡಿದ್ದೀವಿ ಎಪ್ಪತ್ತೆರಡು ಸಾವಿರ ನಾಡಿಗಳು ನಿಮ್ಮ ಒಂದು ನಿರ್ದಿಷ್ಟ ನಾಡಿಯ ಜೊತೆಗೆ ನೀವು ಮದುವೆ ಆಗ್ತಿರೋರ ಒಂದು ನಿರ್ದಿಷ್ಟ ನಾಡಿಯನ್ನು ಸೇರಿಸಿ ಒಂದು ರೀತಿಯಲ್ಲಿ ಆ ದಾರವನ್ನು ಹೊಸದು ನಿಮಗೆ ಕಟ್ಟಲಾಗುತ್ತೆ ಈಗ ನಿಮ್ಮ ದೇಹಗಳು ಒಟ್ಟಾದ ತಕ್ಷಣ ಸೇರೋದು ಬರೀ ದೇಹಗಳು ಮಾತ್ರ ಅಲ್ಲ ಇಬ್ಬರ ಪ್ರಾಣಶಕ್ತಿಗಳು ಒಂದಾಗುತ್ತವೆ ಆಗದನ್ನು ಮುರಿಯೋಕ್ಕಾಗಲ್ಲ ಮುರಿದ್ರೆ ಇಬ್ಬರಿಗೂ ತುಂಬ ಹಾನಿ ಮಾಡಬೇಕಾಗತ್ತೆ ಅವರನ್ನು ಛಿದ್ರಗೊಳಿಸಬೇಕಾಗತ್ತೆ ಮದುವೆಗಳನ್ನು ಈ ರೀತಿ ನಡೆಸಲಾಗ್ತಿತ್ತು ತುಂಬ ಎಳೆ ವಯಸ್ಸಿನಲ್ಲೇ ಮದುವೆ ಮಾಡಿಸ್ತಿದ್ರು ಅಂದರೆ ಎಂಟು ಒಂಬತ್ತು ಹನ್ನೊಂದು ವರ್ಷ ಆದಾಗಲೇ ಆದರೆ ಹೇಗೆ ಒಂದುಗೂಡಿಸ್ತಿದ್ರು ಅಂದರೆ ಅನ್ನಿಸ್ತಾನೆ ಇರಲಿಲ್ಲ ಬೇರೆಯವರನ್ನ ನೋಡಬೇಕು ಅಂತ ಆ ಯೋಚನೆ ಬರ್ತಿರಲಿಲ್ಲ ಇದು ಭಯಾನಕ ಅನ್ನಿಸ್ಬಹುದು ಈಗಿನ ಕಾಲದವರಿಗೆ ಆದರೆ ನೀವು ತಿಳ್ಕೋಬೇಕು ಅದರಿಂದ ಉಂಟಾಗೋ ಸ್ಥಿರತೆ ಅವ್ರಿಗೆ ಎಂಥ ಶಕ್ತಿಯನ್ನು ಕೊಡ್ತಿತ್ತು ಅಂದರೆ ಜೀವನದಲ್ಲಿ ಅವ್ರಿಗೆ ಏನು ಮಾಡಬೇಕು ಅದ್ರ ಕಡೆಗೆ ಫೋಕಸ್ ಮಾಡೋಕ್ಕಾಗ್ತಿತ್ತು ಭಾವನಾತ್ಮಕ ಅಭದ್ರತೆ ಅನ್ನೋದೇ ಇರಲಿಲ್ಲ ಭಾರತಕ್ಕೆ ಇದೆಲ್ಲ ಹೊಸದು ನಮ್ಮಲ್ಲಿ ಭಾವನಾತ್ಮಕ ಅಭದ್ರತೆ ಅನ್ನೋದೇ ಇರಲಿಲ್ಲ ಯಾಕೆ ಸಂಬಂಧ ಅಷ್ಟು ಸ್ಥಿರವಾಗಿರ್ತಿತ್ತು ಈ ಒಂದು ಯೋಚನೆನೇ ಜನರಲ್ಲಿ ಬರ್ತಾ ಇರಲಿಲ್ಲ ನನ್ನ ಗಂಡ ಏನಾದರೂ ಮಾಡ್ತಾ ಇದ್ದಾನೆ ನನ್ನ ಹೆಂಡ್ತಿ ಏನಾದರೂ ಮಾಡ್ತಾ ಇದ್ದಾಳ ಬರೋದೇ ಇಲ್ಲ ಯಾಕೆ ಅಂದರೆ ಅವರನ್ನು ಕಟ್ಟಲಾಗಿದೆ ಆಂತರಿಕವಾಗಿ ಒಂದು ರೀತಿಯಲ್ಲಿ ಈಗ ಅದೊಂದು ಟೊಳ್ಳು ಆಚರಣೆಯಾಗಿ ಉಳಿದಿದೆ ಅಷ್ಟೆ ಈಗಲೂ ಸಹ ನಾನು ಕೆಲವು ಮದುವೆಗಳನ್ನು ಈ ರೀತಿಯಲ್ಲಿ ಮಾಡಿಸಿದ್ದೀನಿ ಮತ್ತು ಆ ಜೋಡಿಗಳ ನಡುವಿನ ಸಾಮರಸ್ಯ ಅದ್ಭುತವಾಗಿದೆ ನೀವು ನೋಡಬಹುದು ಹೇಗೆ ಇಬ್ಬರು ಒಬ್ಬರ ಥರ ಬದುಕಬಹುದು ಅಂತ ಎಂಥ ಶಕ್ತಿ ಅದು ಇಬ್ರು ಒಂದೇ ಜೀವದ ಥರ ಜೀವಿಸೋದು ಗೊತ್ತಾ ಅಗಾಧವಾದ ಶಕ್ತಿ ಎಲ್ಲೋ ಒಂದು ಕಡೆ ನಾವು ಅಂದ್ಕೊಂಡ್ವಿ ಎರಡು ಕಾಲುಗಳು ಅಷ್ಟು ಸ್ಥಿರ ಅಲ್ಲ ನಾಲ್ಕು ಕಾಲಗಳಿದ್ರೆ ಹೆಚ್ಚು ಸ್ಥಿರ ಅಂತ ಹಾಗಾಗಿ ಇಬ್ರನ್ನ ಕಟ್ ಹಾಕಿದ್ವಿ ಎರಡು ಕಾಲುಗಳು ಸೈಕಲ್ನಿಂದ ಕಾರಿಗೆ ಶಿಫ್ಟ್ ಆಗಿದ್ಯಾಕೆ ಹೆಚ್ಚು ಸ್ಥಿರ ಅದು ಹೆಚ್ಚು ಜಾಗ ತಗೊಂಡ್ರು ದುಬಾರಿಯಾದರು ಹೆಚ್ಚು ಮಾಲಿನ್ಯ ಮಾಡ್ತಿದ್ರು ಸೈಕಲ್ನ ಬಿಟ್ಟು ಕಾರನ್ನು ಆರಿಸ್ಕೊಂಡ್ವಿ ಯಾಕೆ ಅಂದರೆ ಅದು ಹೆಚ್ಚು ಸ್ಥಿರ ಯಾವಾಗಲೂ ಬ್ಯಾಲೆನ್ಸ್ ಮಾಡಬೇಕಾಗಿಲ್ಲ ಅದಕ್ಕೆ ಮದುವೆ ಇಲ್ಲ ಅಂದರೆ ಯಾವಾಗಲೂ ಬ್ಯಾಲೆನ್ಸ್ ಮಾಡ್ತಾ ಇರಬೇಕಾಗತ್ತೆ ಏನಾದರೂ ಹುಡುಕ್ತಾ ಇರಬೇಕಾಗತ್ತೆ ಸುತ್ತಲಿನ ಜನರ ಜೊತೆ ಇರೋ ಭಾವನಾತ್ಮಕ ಸಂಬಂಧದಲ್ಲಿ ಯಾವಾಗಲೂ ಅಭದ್ರತೆ ಕಾಡ್ತಾ ಇರುತ್ತೆ ಇದು ನಿಮ್ಮಲ್ಲಿ ಹೆಚ್ಚು ಶಕ್ತಿ ಉಳಿಸಲ್ಲ ಬದುಕ್ನಲ್ಲಿ ನೀವೇನ್ ಮಾಡಬಹುದು ಅದರ ಮೇಲೆ ಫೋಕಸ್ ಮಾಡೋದಿಕ್ಕೆ